ನಲ್ಮೆ ಶ್ರೋತೃಗಳ ತಮ್ಮೆಲ್ಲರಿಗೂ ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶ್ರೋತೃಗಳ, ಚಂದ್ರಗುಪ್ತ ಕೇಳ್ತಾನ, ಎಲ್ಲವೂ ಹಣೆಬರದಲ್ಲಿ ಬರೆದಿದ್ದಾರೆ ಅಂದಮೇಲೆ ಪ್ರಯತ್ನಪಟ್ಟು ಫಲವೇನು? ಅದಕ್ಕೆ ಚಾಣಕ್ಯ ಉತ್ತರಿಸ್ತಾನ, ಯಾರಿಗೆ ಗೊತ್ತು ಪ್ರಯತ್ನಪಟ್ಟರೆ ಸಿಗ್ತೈತಿ ಅಂತ ಹಣೆಬರದಲ್ಲಿ ಬರೆದಿದ್ರೆ? ಹಾಗಾಗಿನೇ ಪ್ರಯತ್ನ ಸರ್ವಸಿದ್ಧಿ ಸಾಧನಮಂತ ಹೇಳೋದು. ಆತ್ಮೀಯರೇ, ಈಗ ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು, ಖ್ಯಾತ ವಿಶ್ಲೇಷಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 11ನೇ ಪ್ರಕರಣ ಹೆಂಡತಿ. ಇದರಲ್ಲಿನ 8, 9, 10 ಮತ್ತು 11ನೇ ಶ್ಲೋಕಗಳಾದ ಸ್ತ್ರೀಣಾಂ ಭೂಷಣಂ ಲಜ್ಜಾ ಹಾಗೂ ವಿಪ್ರಾಣಾಂ ಭೂಷಣಂ ವೇದಃ ಹಾಗೂ ಸರ್ವೇಷಾಂ ಭೂಷಣಂ ಧರ್ಮಃ ಹಾಗೂ ಭೂಷಣಾಂ ಭೂಷಣಂ ಸವಿನಯ ವಿದ್ಯಾ, ಇವುಗಳ ಕುರಿತಾಗಿ ತಮ್ಮದೇ ಆದ ವಿಚಾರಗಳನ್ನು ಮಂಡಿಸ್ತಾರ. ಬರೀ ಹಂಗಾರ ಅವುಗಳ ಅರ್ಥವನ್ನು ತಿಳ್ಕೊಳ್ಳೋಣಂತೆ. ಶ್ಲೋಕ 8, ಸ್ತ್ರೀಣಾಂ ಭೂಷಣಂ ಲಜ್ಜಾ. ಸ್ತ್ರೀಯರಿಗೆ ಲಜ್ಜೆ ನಾಚಿಕೆಯೇ ಭೂಷಣ ಅಂತ ಚಾಣಕ್ಯ ಹೇಳುತ್ತಾನೆ. ಯಾಕೆ ಅಂದರೆ, ಯಾವ ಸ್ತ್ರೀ ಲಜ್ಜೆಯನ್ನು ಬಿಟ್ಟು ನಾಚಿಕೆಯನ್ನು ಬಿಟ್ಟು ನಿಲ್ಲುತ್ತಾಳೋ ಆಕೆ ಸಮಾಜದಲ್ಲಿ ಯಾವ ರೀತಿ ನೋಡಲ್ಪಡುತ್ತಾಳೆ ಅನ್ನುವುದರ ಅರಿವು 4ನೇ ಶತಮಾನದಲ್ಲಿ ಹೇಗಿತ್ತು ಅಂತ ಚಾಣಕ್ಯನಿಗೆ ಗೊತ್ತಿತ್ತು. ಇದು ಇವತ್ತಿಗೂ ಸಹಿತ ಅನ್ವಯ ಅನ್ನುವುದಾದರೂ ಸಹಿತ ಇದನ್ನ ಈ ವುಮನ್ಸ್ ಲಿಬರೇಷನ್ ದವರು ಅಷ್ಟು ಒಪ್ಪಲಿಕ್ಕಿಲ್ಲ. ಆದರೆ ಸ್ತ್ರೀಯರಿಗೆ ಲಜ್ಜೆ ನಾಚಿಕೆ ಭೂಷಣ ಅಂತ ಚಾಣಕ್ಯ ಅಭಿಪ್ರಾಯ ಪಡುತ್ತಾರೆ. ಶ್ಲೋಕ 9, ವಿಪ್ರಾಣಾಂ ಭೂಷಣಂ ವೇದಃ. ವಿಪ್ರರಿಗೆ, ಬ್ರಾಹ್ಮಣರಿಗೆ, ಪುರೋಹಿತರಿಗೆ, ಆಚಾರ್ಯರಿಗೆ ವೇದ ವಿದ್ಯೆ ಭೂಷಣ. ಇಲ್ಲಿ ವಿಪ್ರ ಅಥವಾ ಬ್ರಾಹ್ಮಣ ಅಂದರೆ ಕೇವಲ ಒಂದು ವರ್ಗಕ್ಕೆ ಸೇರಿದವರಲ್ಲ, ಪ್ರತಿಯೊಂದು ಧರ್ಮದಲ್ಲಿ ಅಲ್ಲಿ ವಿಪ್ರರು ಇದ್ದಾರೆ. ಹಿಂದೂ ಧರ್ಮದಲ್ಲಿ ಅವರು ಬ್ರಾಹ್ಮಣರಾಗಿರಬಹುದು, ಮತ್ತೊಂದು ಧರ್ಮದಲ್ಲಿ ಅವರು ಅಯ್ಯನವರಾಗಿರಬಹುದು, ಮತ್ತೊಂದು ಧರ್ಮದಲ್ಲಿ ಅವರು ಫಾದರ್ ಆಗಿರಬಹುದು ಅಥವಾ ಸನ್ಯಾಸಿನಿಯರಾಗಿರಬಹುದು, ಮತ್ತೊಂದು ಧರ್ಮದಲ್ಲಿ ಅವರು ಮುಲ್ಲಾನೋ ಖಾಜಿನೋ ಆಗಿರಬಹುದು. ಇವೆಲ್ಲವಕ್ಕೂ ಸಹಿತ ವಿದ್ಯೆ ಭೂಷಣ. ವೇದವಿದ್ಯೆ ಬ್ರಾಹ್ಮಣರಿಗೆ ಭೂಷಣ, ಹಾಗೆ ಅವರವರ ಧರ್ಮದ ಗ್ರಂಥಗಳ ವಿದ್ಯೆ ಅವರಿಗೆ ಭೂಷಣ. ಶ್ಲೋಕ 10, ಸರ್ವೇಷಾಂ ಭೂಷಣಂ ಧರ್ಮಃ. ಎಲ್ಲರಿಗೂ ಧರ್ಮವೇ ಭೂಷಣ. ಪ್ರತಿಯೊಬ್ಬ ಮಾನವನಿಗೂ ಧರ್ಮ ಭೂಷಣ. ಮಾನವ ಧರ್ಮ ಮುಖ್ಯವಾದದ್ದು. ಮಾನವ ಧರ್ಮವನ್ನು ಪಾಲಿಸಿದಾಗ ಮಾತ್ರ ಅವನು ವಿಶ್ವ ಮಾನವನಾಗುತ್ತಾನೆ. ಸರ್ವೇಷಾಂ ಭೂಷಣಂ ಧರ್ಮ. ಶ್ಲೋಕ 11, ಭೂಷಣಾನಾಂ ಭೂಷಣಂ ಸವಿನಯ ವಿದ್ಯಾ. ಎಲ್ಲ ಒಡವೆಗಳಲ್ಲಿ ಶ್ರೇಷ್ಠವಾದದ್ದು ವಿನಯಯುಕ್ತವಾದ ವಿದ್ಯೆ. ಒಡವೆಗಳು ರತ್ನ, ವಜ್ರ, ಬಂಗಾರ, ಬೆಳ್ಳಿ ಇವುಗಳಿಂದ ಆಗಬೇಕಾದದ್ದಿಲ್ಲ. ಯಾರ ಹತ್ತಿರ ವಿದ್ಯೆ ಇದೆಯೋ ಆ ವಿದ್ಯೆಗೆ ನಯ ಮತ್ತು ವಿನಯ, ಪ್ರಾಮಾಣಿಕತೆ, ಸತ್ಯವಂತಿಕೆಗಳು ಅವೆಯೋ ಅವೆಲ್ಲವೂ ಸಹಿತ ಒಡವೆ ಇದ್ದ ಹಾಗೆ ಇವುಗಳನ್ನು ಕ್ಯಾರೆಟ್ಟುಗಳಲ್ಲಿ ಅಳೆಯಲು ಆಗುವುದಿಲ್ಲ. ಇವುಗಳೊಂದಿಗೆ ಮತ್ತೊಂದು ಲೋಹವನ್ನು ಕೂಡಿಸಿ ಅವುಗಳನ್ನು ಆಭರಣಗಳನ್ನಾಗಿಯೂ ಮಾಡಲಿಕ್ಕಿಲ್ಲ. ಇದು ಹೇಗಿದೆಯೋ ಅದೇ ಒಡವೆಯಾಗುತ್ತದೆ ಅಂತ ಚಾಣಕ್ಯ ಅಭಿಪ್ರಾಯ ಪಡುತ್ತಾನೆ.
ಪ್ರೀತಿಯ ಹುಬ್ಬಳ್ಳಿಗರ ಇದಾಗಿತ್ತು ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮದ 154ನೆಯ ಸಂಚಿಕೆ. ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು ಇವತ್ತು ಖ್ಯಾತ ಚಿಂತಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 11ನೇ ಪ್ರಕರಣ ಹೆಂಡತಿ, ಇದರಲ್ಲಿನ ಶ್ಲೋಕಗಳ ಅರ್ಥವನ್ನು ತಿಳಿಸಿಕೊಟ್ರು. ಇಲ್ಲಿಗೆ 5ನೇ ಅಧ್ಯಾಯ ಮುಕ್ತಾಯವಾಯಿತು. ಇನ್ನು ಮುಂದಿನ ಸಂಚಿಕೆಯೊಳಗೆ ಅಂದ್ರೆ ಸೋಮವಾರ ಬೆಳಗ್ಗೆ 8:20 ಪ್ರಸಾರವಾಗುವ ಕಾರ್ಯಕ್ರಮದೊಳಗೆ 6ನೇ ಅಧ್ಯಾಯದ 1ನೇ ಪ್ರಕರಣ ವಾಸಯೋಗ್ಯ ಸ್ಥಾನ, ಇದರಲ್ಲಿನ ಶ್ಲೋಕಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಾಲ್ ಮಾಡಿ ತಿಳಿಸ್ರಿ. ನಮ್ಮ ದೂರವಾಣಿ ಸಂಖ್ಯೆ ಗೊತ್ತಲ್ಲ, 0836237185. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, 0836237185. ತಮ್ಮೆಲ್ರಿಗೂ ನಮಸ್ಕಾರ.